ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅನಾದಿ ಕಾಲದಿಂದ ನಾವು ನೋಡುವುದಾದರೆ ಸುವಾರ್ತೆಯನ್ನು ಎಲ್ಲರೂ ಅಪಪ್ರಚಾರ ಮಾಡಿದ್ದೇ ಹೆಚ್ಚು. ಸುವಾರ್ತೆಯ ಕುರಿತು ಅನೇಕರಿಗೆ ಕೀಳರಿಮೆ, ಅಂಧಕಾರದ ಶಕ್ತಿಗಳನ್ನು ಸೋಲಿಸುವ, ಸಂಕರಿಸುವುದಕ್ಕೆ ಅನ್ಯ ಜನರ ಮುಂದೆ ದೇವರ ಹೆಸರನ್ನು ಪ್ರಭಾವಿತಗೊಳಿಸುವಂತಹ ಸಾಕ್ಷಿಗಳು ಎಷ್ಟು ಹೆಚ್ಚೆಚ್ಚಾಗಿ ಬಂದವೋ ಅದರ ದುಪ್ಪಟ್ಟು ದೇವರ ನಾಮವನ್ನು ದೂಷಿಸುವುದಕ್ಕೆ ಅನೇಕ ಶಕ್ತಿಗಳು ಹುಟ್ಟಿಕೊಂಡವು. ಈ ಗಿದ್ಯೋನಿನ 32,000 ಸೈನಿಕರಲ್ಲಿ ದೇವರಿಂದ ಉಪಯೋಗಿಸಲ್ಪಟ್ಟವರು 300 ಸೈನಿಕರು ಮಾತ್ರ. ದೇವಸಭೆಯ ಇತಿಹಾಸದ ಉದ್ದಕ್ಕೂ ಇಂತಹ ಜನರ ಪ್ರಮಾಣ ಬದಲಾಗಿಲ್ಲ. ಹೀಗೆ ಉಳಿದುಕೊಳ್ಳುವ ಅಂಶವೆಂದು ಹೇಳಲ್ಪಡುವ ತೆರೆಯಬೇಕಾದ ಬೆಲೆಯನ್ನು ಕೆಲವರು ಮಾತ್ರ ಕೊಡಲು ಇಚ್ಛಿಸ್ತಾರೆ. ಇಂದು ಕರ್ತನ ದೃಷ್ಟಿಯಲ್ಲಿ ನಮ್ಮ ನಾಡಿನ ಉದ್ದಗಲಕ್ಕೂ ಸಂಚರಿಸುತ್ತಾ ಇಲ್ಲಿ ತನ್ನ ಮಹಾನಾಮವು ನಿಂದಿಗೆ ಒಳಗಾಗಿರುವಾಗ ಅದನ್ನು ಮಹಿಮೆಪಡಿಸಲು ತನಗೆ ಉಪಯೋಗವಾಗುವ ಮನುಷ್ಯರನ್ನು, ಆತ್ಮಿಕ ಸಾಮರ್ಥ್ಯ ಹೊಂದಿರುವವರನ್ನು ಹುಡುಕುತ್ತಿದೆ ಎಂಬುದನ್ನು ನಾವು ನಂಬಬೇಕಾಗಿದೆ. ಇಸ್ರಾಯೇಲ್ನಲ್ಲಿ 2,500 ವರ್ಷಗಳ ಹಿಂದೆ ಯಹೋವನ ನಾಮವು ಇದೇ ರೀತಿಯಾಗಿ ಅಪಕೀರ್ತಿಗೊಳ್ಳುತ್ತಿದ್ದಾಗ ದೇವರು ತನ್ನ ಜನರಿಗೆ ಒಂದು ಸಂದೇಶವನ್ನು ಕಳುಹಿಸಿದರು. ಆ ಸಂದೇಶ ಏನಪ್ಪ ಅಂತಂದರೆ ಯೆಹೆಜ್ಕೇಲ 36:23 ನೀವು ನೋಡಿ, ನಿನ್ನ ಮೂಲಕವಾಗಿ ಅನ್ಯ ಜನರಿಗೆ ನನ್ನ ಪವಿತ್ರತೆಯು ಕಂಡು ಬರುವಾಗ ನಾನೇ ಯಹೋವನು ಎಂದು ಅವರು ತಿಳಿದುಕೊಳ್ಳುವರು. ಆ ಸಂದೇಶದಲ್ಲಿ ಒಂದು ವಾಗ್ದಾನ ಇತ್ತು. ಆ ವಾಗ್ದಾನ ಆ ಷರತ್ತನ್ನು ಅವಲಂಬಿಸಿತ್ತು. ಕರ್ತನು ತನ್ನ ಜನರ ಜೀವನದ ಮೂಲಕ ಪವಿತ್ರಗೊಳಿಸಲ್ಪಟ್ಟಾಗ ಮಾತ್ರ ಅನ್ಯರು ಯಹೋವನೇ ನಿಜವಾದ ದೇವರೆಂದು ತಿಳಿದುಕೊಳ್ಳುವರು. ಪ್ರಿಯರೇ, ನಿಜವಾದ ದೇವರೆಂದು ತಿಳಿದುಕೊಳ್ಳುವರು ಎಂಬುದನ್ನು ನೀವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ಇಂದು ದೇವರಿಗೆ ಬೇಕಾಗಿರುವ ವ್ಯಕ್ತಿಗಳು ಅಥವಾ ಸ್ತ್ರೀಯರು, ಪುರುಷರು ಆತನನ್ನು ತಮ್ಮಲ್ಲಿ ಪವಿತ್ರಗೊಳಿಸಲು ತಮ್ಮನ್ನು ಅನುಮತಿಸ್ತಾರೆ. ಇದನ್ನು ಸುತ್ತಮುತ್ತಲಿನ ಜನರು ಗಮನಿಸಿದಾಗ ಆತನ ಹೆಸರು ಅವರ ಮೇಲೆ ಆಳವಾಗಿ ಪ್ರಭಾವ ಬೀರುತ್ತದೆ. ಉದಾಹರಣೆಗಾಗಿ ನಾವು ನೋಡುವುದಾದರೆ ಕ್ರಿಸ್ತಪೂರ್ವ 9ನೇ ಶತಮಾನದಲ್ಲಿ ಒಬ್ಬ ದೈವ ಭಕ್ತನನ್ನು ಕಾಣಬಹುದು. ನಾವು ಆತನ ಜೀವಿತವನ್ನು ನೋಡುವಾಗ 20ನೇ ಶತಮಾನದ ದೇವರ ಸೇವಕನಲ್ಲಿರಬೇಕಾದಂಥ 3 ವಿಷಯಗಳನ್ನು ಕಾಣಬಹುದು. ಎಲಿಷನ ಜೀವಿತ ಚರಿತ್ರೆಯನ್ನು ನೋಡಿ. ಎಲಿಷ ದೇವರೊಟ್ಟಿಗೆ ಹೇಗೆ ಅನ್ಯೋನ್ಯತೆಯಿಂದಿದ್ದರು, ದೇವರೊಟ್ಟಿಗೆ ಹೇಗೆ ನಡೆದರು, ದೇವರೊಟ್ಟಿಗೆ ಒಂದು ವೈರಾಗ್ಯತೆ ಇತ್ತು ಅನ್ನುವುದನ್ನು ನೀವು ಗಮನಿಸಬೇಕಾಗಿದೆ. ಪ್ರಿಯರೇ, ಯಾಕಂತಂದರೆ ಎಲಿಷನು ನಮ್ಮಂತೆಯೇ ಅಭಿಲಾಷೆಗಳನ್ನು ಹೊಂದಿರುವಂಥ ಮನುಷ್ಯನೇ ಆಗಿದ್ದರೂ ದೇವರಿಗಾಗಿ ತನ್ನ ಕಾಲದ ಜನರ ಮೇಲೆ ಬಹಳ ಪರಿಣಾಮಕಾರಿಯಾಗಿರ್ತಾನೆ. ನಮಗೆ ಸತ್ಯವೇದದಲ್ಲಿ ಕೊಟ್ಟಿರತಕ್ಕಂಥ ಅವನ ಜೀವಿತದ ಉಲ್ಲೇಖಗಳನ್ನು ಗಮನಿಸಿ, 3 ಸಂದರ್ಭಗಳಲ್ಲಿ ಅನ್ಯರ ಮೇಲೆ ಆತನು ಬೀರಿದಂಥ ಪ್ರಭಾವಗಳನ್ನು ನಾವು ಓದ್ತೇವೆ. ಅದರಲ್ಲಿ ಮೊದಲನೇದೇನಪ್ಪ ಅಂತಂದರೆ ದೇವರು ಒಬ್ಬ ಪರಿಶುದ್ಧ ಮನುಷ್ಯನು. ದೇವರು ಪರಿಶುದ್ಧನು. ಎಲೀಷನು ಶುನೇಮಿಗೆ ಹೋಗ್ತಾನೆ. ಅಲ್ಲಿ ಒಬ್ಬ ಸ್ತ್ರೀ ತನ್ನ ಮನೆಯಲ್ಲಿ ಊಟ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾಳೆ. ಆಗ ಆ ಮಾರ್ಗದಲ್ಲಿ ಹೋಗುವಾಗ ಆ ಮನೆಯಲ್ಲೇ ಊಟ ಮಾಡ್ತಾನೆ. ಆ ಸ್ತ್ರೀ ತನ್ನ ಗಂಡನಿಗೆ ಯಾವಾಗಲೂ ದೇವರ ಮನುಷ್ಯರು ಎಂಬುದಾಗಿ ಸಂಬೋಧಿಸ್ತಾಳೆ. ಹಾಗಾಗಿ ದೇವರು ಒಬ್ಬ ಪರಿಶುದ್ಧ ಪುರುಷನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ಸಮಯದಲ್ಲಿ ದೇವರೇ ಯಾರ್ಯಾರು ಮೊಣಕಾಲು ಹಾಕಿ ಪ್ರಾರ್ಥಿಸ್ತಾ ಇದ್ದರೋ ಅವರನ್ನು ಒಪ್ಪಿಸಿಕೊಡ್ತಾನೆ ದೇವರೇ.
ಸಹಾಯ ಮಾಡಪ್ಪ, ಸಹಾಯ ಮಾಡಪ್ಪ, ಸಹಾಯ ಮಾಡಪ್ಪ. ಒಂದು ಬಲವಾದ ಅಭಿಷೇಕ ಇಳಿಯಲ್ಪಡಲಿ ದೇವರೇ, ಒಂದು ಪ್ರಸನ್ನತೆ ಇಳಿಯಲ್ಪಡಲಿ ಸ್ವಾಮಿ. ಯೇಸುವೆ, ನಿಮ್ಮ ಪ್ರಸನ್ನತೆ ಇಳಿಯಲಿ ಸ್ವಾಮಿ. ಮಕ್ಕಳನ್ನು ಆವರಿಸಲಿ ಸ್ವಾಮಿ. ದೇವ, ಯಾರ್ಯಾರು ಮೊಣಕಾಲು ಹಾಕಿದ್ದಾರೋ, ಯಾರ್ಯಾರ ಅಗತ್ಯಗಳೇನೇನಿದೆಯೋ, ಯೇಸು ಕ್ರಿಸ್ತನ ರಕ್ತದಿಂದ ಈಗಿದ್ದೀಗಲೇ ನೀವು ನಡೆಸ್ತೀರಂತ ನಾನು ಬಲವಾಗಿ ನಂಬ್ತಾ, ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೀತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಒಂದು ಕಳ್ತಾ ಇದ್ದೀವಿ ಪರಮತಂದೆಯೇ. ಅಮೇನ್, ಅಮೇನ್, ಅಮೇನ್. ಅಲ್ಲೆಲ್ಲೂಯ್ಯ. ದೇವರು ಒಳ್ಳೆಯ